ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಕೇವಲ 10 ದಿನಗಳ ಒಳಗೆ ಸಾಲಗಳಿಂದ ನೀವು ಮುಕ್ತಿ ಪಡೆಯಿರಿ. ಆದರೆ ಈ 5 ಚಿಕ್ಕ ಕೆಲಸಗಳನ್ನು ನೀವು ಮಾಡಬೇಕು. ಖಂಡಿತ ನಿಮ್ಮ ಮನಸ್ಸಿಚ್ಛೆಗಳೆಲ್ಲ ಪೂರ್ತಿಯಾಗುತ್ತವೆ. ಸ್ನೇಹಿತರೆ, ನಾವು ಜೀವನದಲ್ಲಿ ನಮಗೆ ಬೇಕಾಗಿರುವುದನ್ನು ಪಡೆಯಲು ನಾವು ಏನೆಲ್ಲ ಮಾಡಿಬಿಡ್ತೀವಿ? ಇಲ್ಲಿಯ ತನಕ ನಾವು ಮನೆಯನ್ನು ಸಹ ಒತ್ತೆ ಇಟ್ಬಿಡ್ತೀವಿ. ಈ ಸಾಲದ ಮಟ್ಟ ಯಾವ ಮಟ್ಟಿಗೆ ಬಂದಿರುತ್ತಂದ್ರೆ ಕೆಲವು ಜನರಂತೂ ತಮ್ಮ ಮನೆಯನ್ನೇ ಬಿಟ್ಟು ಬಿಡ್ತಾರೆ. ಒಂದು ವೇಳೆ ಇಲ್ಲಿ ನಾವು ನೋಡೋದಾದರೆ ಸಾಲಕ್ಕಿಂತ ಕಷ್ಟಕರವಾದ ಜೀವನ ಬೇರೆ ಯಾವುದಿಲ್ಲ. ಒಂದು ವೇಳೆ ನೀವು ಸಹ ಸಾಲವನ್ನು ಮಾಡಿ ಚಿಂತೆಯಲ್ಲಿದ್ದರೆ ಖಂಡಿತ ಈ ಚಿಕ್ಕ ಉಪಾಯಗಳನ್ನು ಮಾಡಿ ನೋಡಿ. ಕೇವಲ 2-10 ದಿನಗಳ ಒಳಗೆ ನಿಮಗೆ ಖಂಡಿತ ಲಾಭ ನೋಡಲು ಸಿಗುತ್ತದೆ. ಸ್ನೇಹಿತರೆ, ಕೇಳಲು ಇದು ನಿಮಗೆ ತಮಾಷೆ ಅಂತ ಅನ್ನಿಸ್ಬೋದು, ಆದರೆ ನಾವು ನಿಮಗೆ ಹೇಳಬೇಕಂದ್ರೆ ಇದು 100% ನಿಜ ಆಗಿದೆ. ಆದರೆ ಇವುಗಳ ಲಾಭವನ್ನು ಪಡೆಯಬೇಕಂದ್ರೆ ನೀವು ಈ ಚಿಕ್ಕ ಕೆಲಸಗಳನ್ನು ಮನಸ್ಸಿಟ್ಟು ಮಾಡಬೇಕು ಅಷ್ಟೇ. ಆಗ ಮಾತ್ರ ನಿಮಗೆ ಸಾಲಗಳಿಂದ ಖಂಡಿತ ಮುಕ್ತಿ ಸಿಗುತ್ತದೆ. ಹಾಗಾದರೆ ಬನ್ನಿ, ಆ 5 ಕಾರ್ಯಗಳು ಯಾವುವು ಅಂತ ತಿಳಿಯೋಣ. ಆದರೆ ಸ್ನೇಹಿತರೆ, ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರೆಯದಿರಿ. ಹಾಗೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಮೊದಲನೇದಾಗಿರೋದು ಪಕ್ಷಿ. ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕೋದ್ರಿಂದ ಜೀವನದಲ್ಲಿ ಯಾವ ರೀತಿಯ ಖುಷಿಗಳು ಸಂತೋಷಗಳು ಸಿಗುತ್ತವೆ ಅಂದರೆ ಇವುಗಳ ಬಗ್ಗೆ ನೀವು ಕಲ್ಪನೆಯನ್ನು ಮಾಡಿರಲು ಸಹ ಸಾಧ್ಯವಿಲ್ಲ. ಪಕ್ಷಿಗಳಿಗೆ ಶನಿವಾರ ಮತ್ತು ಮಂಗಳವಾರ ದವಸ ಧಾನ್ಯಗಳನ್ನು ಹಾಕೋದ್ರಿಂದ ಜೀವನದಲ್ಲಿ ಸಾಲಗಳಿಂದ ಬೇಗನೆ ನಿಮಗೆ ಮುಕ್ತಿ ಸಿಗುತ್ತದೆ. ಇದರ ಪ್ರಭಾವ ನಿಮಗೆ ಕೇವಲ 2-3 ದಿನಗಳಲ್ಲಿ ನೋಡಲು ಸಿಗುತ್ತದೆ. ಹಾಗಾಗಿ ಈ ಒಂದು ಉಪಾಯ ಖಂಡಿತ ಮಾಡಿ. ಎರಡನೇದಾಗಿರೋದು ಇರುವೆಗಳು. ಇರುವೆಗಳಿಗೆ ಅವುಗಳ ಮನಸ್ಸಿಚ್ಛೆಯನುಸಾರವಾಗಿ ಅವುಗಳಿಗೆ ಆಹಾರ ನೀಡಿದರೆ ಜೀವನದಲ್ಲಿ ಯಾವ ರೀತಿಯ ಸುಖ ಸಂತೋಷಗಳು ನಿಮಗೆ ಸಿಗುತ್ತವೆ ಅಂದರೆ ಇವುಗಳ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇರುತ್ತದೆ. ಹಾಗಾಗಿ ಈ ಒಂದು ಉಪಾಯವನ್ನು ನೀವು ಮಾಡ್ತಾ ಇರಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಬೇಗನೆ ಸಾಲಗಳಿಂದ ಮುಕ್ತಿ ಸಿಗುತ್ತದೆ. ಮೂರನೆಯದಾಗಿರೋದು ಕೋತಿಗಳು. ಪ್ರತಿ ಮಂಗಳವಾರ ನೀವು ಕೋತಿಗಳಿಗೆ ಏನಾದರೂ ತಿನ್ನಲು ಹಾಕಿದ್ರೆ, ಸಿಹಿ ತಿನಿಸನ್ನು ತಿನ್ನಿಸಿದ್ರೆ ಜೀವನದಲ್ಲಿರುವಂಥ ಕಷ್ಟಗಳು ಹೇಗೆ ದೂರ ಆಗುತ್ತವೆ ಅಂದರೆ ಇವುಗಳ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಸಹ ಇರುತ್ತದೆ. ಕೋತಿಗಳಿಗೆ ಏನಾದರೂ ತಿನ್ನಿಸಿದ್ರೆ ಬಜರಂಗ್ ಬಲಿ ನಿಮ್ಮ ಮೇಲೆ ಕೃಪೆಯನ್ನು ನೀಡ್ತಾರೆ. ಇಲ್ಲಿ ನಿಮ್ಮ ಎಲ್ಲ ಕಷ್ಟಗಳನ್ನು ಅವರು ತೀರಿಸ್ತಾರೆ. ನಾಲ್ಕನೇದಾಗಿರೋದು ನಾಯಿ. ಒಂದು ವೇಳೆ ನಾಯಿಗೆ ಏನಾದರೂ ನೀವು ಸಿಹಿಯಾದ ಬಿಸ್ಕೆಟ್ಗಳನ್ನು ತಿನ್ನಿಸಿದ್ರೆ ಸಾಲಗಳಿಂದ ಅಂತೂ ಮುಕ್ತಿ ಸಿಗುತ್ತದೆ. ಜೊತೆಗೆ ಮನೆಯಲ್ಲಿ ನಡೆಯುತ್ತಿರುವಂಥ ಜಗಳಗಳು, ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ. ಹಾಗಾಗಿ ಈ ಉಪಾಯವನ್ನು ನೀವು ಮಾಡ್ತಾ ಇರಿ. ನಂಬರ್ 5, ಗೋಮಾತೆ. ಸ್ನೇಹಿತರೆ, ನಿಮಗೆ ಈ ಒಂದು ವಿಷಯ ಗೊತ್ತಿಲ್ಲದೇ ಇರಬಹುದು. ಗೋಮಾತೆಯಲ್ಲಿ ಎಲ್ಲ ದೇವನ ದೇವತೆಗಳು ವಾಸ ಮಾಡ್ತಾರೆ. ಹಾಗಾಗಿ ಹಸುವನ್ನು ಗೋಮಾತೆ ಅಂತ ಕರೀತಾರೆ. ಒಂದು ವೇಳೆ ನಾವು ಗೋಮಾತೆಗೆ ಏನಾದರೂ ಮೊದಲ ರೊಟ್ಟಿಯನ್ನು ತಿನ್ನಿಸಿದ್ರೆ ಅದರ ಪ್ರಭಾವ ನಿಮಗೆ ಅದೇ ದಿನದಿಂದ ನೋಡಲು ಸಿಗುತ್ತದೆ. ನಂತರ ನಿಧಾನವಾಗಿ ನಮ್ಮ ಎಲ್ಲ ಕಷ್ಟಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಒಂದು ವೇಳೆ ನಿಮಗೆ ಯಾವುದಾದ್ರೂ ವಿಷಯದ ಚಿಂತೆ ಕಾಡ್ತಾ ಇದ್ರೆ, ಯಾವುದಾದ್ರೂ ವಿಷಯದ ಮೇಲೆ ಭಯ ಆಗ್ತಾ ಇದ್ರೆ, 5 ಕಡಲೆ ಹಿಟ್ಟಿನ ಉಂಡೆಯನ್ನು 7 ಬಾರಿ ನಿಮ್ಮ ತಲೆಯಿಂದ ಎಳಿಸಿಕೊಂಡು ಯಾವುದಾದ್ರೂ ಕಪ್ಪು ಹಸುವಿಗೆ ನೀವು ತಿನ್ನಿಸಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಸಾಲಗಳಿಂದ ಮುಕ್ತಿ ಅಂತೂ ಸಿಗುತ್ತದೆ. ಜೊತೆಗೆ ನಮ್ಮ ಎಲ್ಲ ಪಾಪಗಳು ಕಳೆದು ಹೋಗುತ್ತವೆ. ಒಂದು ಇಂಪಾರ್ಟೆಂಟ್ ಮಾಹಿತಿ ಹೇಳ್ತೀವಿ ಕೇಳಿ. ಒಂದು ವೇಳೆ ನೀವೇನಾದರೂ 10 ದಿನಗಳ ಒಳಗಡೆ ಸಾಲಗಳಿಂದ ಮುಕ್ತಿ ಪಡೆಯಲು ಇಷ್ಟಪಡೋದಾದರೆ ಈ 5 ಉಪಾಯಗಳನ್ನು ಖಂಡಿತ ಟ್ರೈ ಮಾಡಿ. ಆಗ ಮಾತ್ರ ನಿಮಗೆ ಸಾಲಗಳಿಂದ ಮುಕ್ತಿ ಸಿಗುತ್ತದೆ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಹಾಗೆ ಕೆಳಕಂಡ ರೀತಿಯಲ್ಲಿ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಗುರುಗಳಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.